ಕೇಳಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಒಂದು ಒಳ್ಳೆ ಆಸ್ಪಿಷಿಯಸ್ ಡೇನ ಒಂದು ಮಗು ಆಗಿದೆ ಫ್ಯಾಮಿಲಿಯಲ್ಲಿ. ಇದು ನನ್ನ ಪ್ರಕಾರ ಮೂರನೇ ಮಗು. ಫಸ್ಟು ರಾಯಣ್ಣ, ಆಮೇಲೆ ಮಗಳು, ಈಗ ಇನ್ನೊಬ್ಬ ಮಗ. ಖುಷಿ ಆಗ್ತಾ ಇದೆ. ಗಣಪತಿ ಹಬ್ಬದ ದಿನನೇ ಚಿರು ಸರ್ಜಾವರು ನಿಮ್ಮ ಮಡ್ಲಿಕ್ಕೆ ಸೇರ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಧ್ರುವ ಸರ್ಜಾವರು ಚಿರು ಸರ್ಜಾವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಂದರೆ ಅವರ ಇರುವಂಥ ಜಾಗದಲ್ಲಿ ಮಾಡಿಕೊಂಡು ಟೈಮ್ ಕಳೀತಾ ಇದ್ದರು. ಅದು ನೋಡಿದಂಥ ಚಿರು ಸರ್ಜಾವರೇ ನಿಮ್ಮ ಜೊತೆನಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅಂತ ಹೇಳಿದ್ದು ಅವರಿಗೆ ಸೂಚನೆ ಸಿಕ್ಕಿಲ್ಲ. ಹಂಗೆ ನೋಡೋಕೆ ಹೋದರೆ ಆ ವಿಡಿಯೋ ಇತ್ತೀಚಿಗೆ ವೈರಲ್ ಆಗಿರೋದು. ಬಟ್ ನಾನು 3 ಇಯರ್ಸಿಂದನೂ ಇದನ್ನು ರೊಟೀನ್ ಥರ ಮಾಡಿಕೊಂಡಿದ್ದೆ. ವಿಡಿಯೋ ರೆಕಾರ್ಡ್ ಮಾಡಿ ಇವಾಗ ಹಾಕಿರೋದಷ್ಟೇ. ಅಣ್ಣನೇ ಬರ್ತಾನೆ ಅಂದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನೂ ಇಲ್ಲ. ನಾನು ಎಕ್ಸ್ಟ್ರಾ ಹೇಳ್ಬೋದು, ಆದರೆ ಈ ಪ್ರೋಗ್ರಾಮ್ನ ನಮ್ಮ ತಂದೆ ತಾಯಿ ನೋಡ್ತಾರೆ. ನಾನು ಇನ್ನೇನಾದರೂ ಎಕ್ಸ್ಟ್ರಾ ಹೇಳಿದ್ರೆ ಅದನ್ನು ಡೆಫಿನೆಟ್ಟಾಗಿ ಅದನ್ನು ನೋಡಿ ಅವ್ರು ಬೇಜಾರಾಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಬಟ್ ಅಣ್ಣ ಯಾವಾಗಲೂ ಪ್ರತಿ ಕ್ಷಣನೂ ಮಿಸ್ ಮಾಡ್ಕೊತೀನಿ. ಇವತ್ತು ಅಷ್ಟೇ ಆಪ್ರೇಷನ್ ಥಿಯೇಟ್ರಲ್ಲಿ ಫಸ್ಟ್ ನನ್ನ ಕೈ ಹೋಗಿದೆ ಚಿರು ಫಸ್ಟ್ ಹೇಳೋಣ ಅಂತ. ಆಮೇಲೆ ಒಂದು ಪಾಸ್ ತೊಗೊಂಡು ಫ್ಯಾಮಿಲಿಗೆ ಹೇಳಿದೆ.